पब्लिक न्यूज के स्वागत नानु दिव्य ज्योति जनरिगे मात्र वीकेंड कर्फ्यू आदरे सचिवरिगे इल्ला कोरोना रूल्स वीकेंड कर्फ्यू रूल्स पाठ माडो जननायकरे इदेंथ अवस्थे जनरिगे मात्र वीकेंड कर्फ्यू आदरे जननायकरिगे इल्ला यावुदे रूल्स देगुलगळिगे जनरु होगलिक्के अवकाश इल्ला आदरे सचिवरिगे मात्र सिगुत्ते देवस्थानदल्लि देवर दर्शन माडलिक्के पर्मिशन वीकेंड कर्फ्यू इद्रू कूड़ा देगुलगळिगे सचिवरु भेटी कोड्ता इद्दु जनरिगे मात्र नियम जननायकरिगे यावुदे नियमगळु इल्ल अन्नोदन्न पुनः साबीतु माडिद्दारे ई मूलक वीकेंड कर्फ्यू इद्रू कूड़ा अदरल्लू आ जिल्लेय उस्तुवारी सचिवरे आगिरुव इवरु नियमवन्न उल्लंघने माडो मूलकवागि एन् संदेशवन्न कोड्ता इद्दारे आ भागद जनरिगे वीकेंड कर्फ्यू वेळेयल्लि देगुलगळिगे अवकाश इल्ल देवर दर्शन के भक्त अवकाश इला सचिव पर्मिशन नियम सचिव जनप्रतिनिधि कानून जनसामा कानून सचिव एस टी सोमशेखर हिमवद गोपाल स्वामी देवस्थान के भेटी को चामराजनगर जिले हिमवद गोपाल स्वामी बेटी देवर दर्शन पड़को कोविड उस्तुवारी सचिव नियम उल्लंघन आगे वीकेंड कर्फ्यू उल्लंघन आगे जन नियम हाकद्रे जनप्रतिनिधि प्रत्येक नियम चामराजनगर जिले हिमवद गोपाल स्वामी बेट के एस टी सोमशेखर भेटी को देवर दर्शन जिले कोविड उस्तुवारी सचिव बेरे इवरे नियम सर पालने इन जिले कोरोना कंट्रोल कोरोना नियम पालने आगे साध्य ಸಚಿವರೆ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೂ ಕೂಡ ಕೇಳೋರು ಯಾರು ಸಚಿವರ ಬೆಂಬಲಿಗರಾದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಅರಣ್ಯ ಇಲಾಖೆ ವಾಹನವನ್ನ ಅವರಿಗೆ ಅವಕಾಶವನ್ನ ಮಾಡಿಕೊಡೋ ಮೂಲಕವಾಗಿ ಏನು ಬೇಕಾದರೂ ಮಾಡಬಹುದು ಸಚಿವರ ಬೆಂಬಲಿಗರಾಗಿರೋರು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರಿಗೆ ಅರಣ್ಯ ಇಲಾಖೆ ವಾಹನದ ವ್ಯವಸ್ಥೆಯನ್ನ ಕಲ್ಪಿಸಿರೋ ದೃಶ್ಯ ನೀವು ನೋಡ್ತಾ ಇರೋದು ಸಚಿವರ ಜೊತೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋದಕ್ಕೆ ವಾಹನ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಖಾಸಗಿ ವಾಹನಗಳಿಗೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ನಿಷೇಧ ಇರೋ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ವಾಹನ ಅಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈ ಅರಣ್ಯ ಇಲಾಖೆಯ ವಾಹನದ ಮೂಲಕವಾಗಿ ಬಿಜೆಪಿ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಸಚಿವರ ಹಿಂಬಾಲಕರಿವರು ಸಚಿವರ ಹಿಂಬಾಲಕರು ಆದ್ರ ಮಾತ್ರಕ್ಕೆ ಸಚಿವರು ರೂಲ್ಸ್ ಬ್ರೇಕ್ ಮಾಡಬಹುದು ಸಚಿವರ ಹಿಂಬಾಲಕರು ಕೂಡ ರೂಲ್ಸ್ ಬ್ರೇಕ್ ಮಾಡಬಹುದು ಅವರು ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ ಅರಣ್ಯ ಇಲಾಖೆಯೇ ಸ್ವತಃ ವಾಹನದ ವ್ಯವಸ್ಥೆಯನ್ನ ಮಾಡಿಕೊಡೋ ಮೂಲಕವಾಗಿ ಸಚಿವರ ಹಿಂಬಾಲಕರಿಗೆ ಯಾವ ರೀತಿ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ ಗಮನಿಸಿ ಖಾಸಗಿ ವಾಹನಗಳಿಗೆ ಅವಕಾಶ ಇಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ಸಂದರ್ಭದಲ್ಲಿ ಆ ಒಂದು ಖಾಸಗಿ ವಾಹನಗಳೇನು ಹೋಗುತ್ತೆ ಬೆಟ್ಟಕ್ಕೆ ಅಲ್ಲಿ ನಿಷೇಧವನ್ನ ಹೇರಿದ್ದಾರೆ ಆದರೆ ಆ ಕಾರನ್ನ ಬಕ್ಕಕ್ಕೆ ನಿಲ್ಲಿಸಿ ಅರಣ್ಯ ಇಲಾಖೆಯ ಜೀಪ್ ಒಂದು ಬರುತ್ತೆ ಆ ಜೀಪ್ನಲ್ಲಿ ಸಚಿವರ ಹಿಂಬಾಲಕರು ಹೋಗೋದನ್ನ ನೋಡಬಹುದಾಗಿದೆ ಇದು ಸಚಿವರ ಹಿಂಬಾಲಕರು ಅನ್ನೋ ಕಾರಣಕ್ಕೆ ಸಿಗುವಂತಹ ಸ್ಪೆಷಲ್ ಫೆಸಿಲಿಟೀಸ್ ಜಿಲ್ಲೆಯ ಕೋವಿಡ್ ಉಸ್ತುವಾರಿ ಸಚಿವರು ಒಂದು ಕಡೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅದರ ಬೆನ್ನಲ್ಲೇ ಸಚಿವರ ಹಿಂಬಾಲಕರ ವಾಹನವನ್ನ ಬೆಟ್ಟಕ್ಕೆ ಹೋಗೋ ಸಂದರ್ಭದಲ್ಲಿ ತಡೆಯಲಾಗುತ್ತೆ ಪಕ್ಕದಲ್ಲಿ ಕಾರನ್ನ ನಿಲ್ಲಿಸಿ ಅರಣ್ಯ ಇಲಾಖೆಯ ಜೀಪ್ನಲ್ಲಿ ಏರಿ ಅವರು ಕೂಡ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇರುವಂತಹ ದೃಶ್ಯ ಇದು ಸೊ ಈ ಮೂಲಕ ಬಿಜೆಪಿ ಕಾರ್ಯಕರ್ತರಿಗೆ ಅರಣ್ಯ ಇಲಾಖೆ ವಾಹನದ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇರೋದನ್ನ ಗಮನಿಸಬಹುದು ಮೊದಲೇದಾಗಿ ದೇವಸ್ಥಾನಕ್ಕೆ ಅವಕಾಶ ಇಲ್ಲ ದರ್ಶನಕ್ಕೆ ಅಂತಹದ್ರಲ್ಲಿ ಸಚಿವರ ಜೊತೆಗೆ ಬಂದಂತಹ ಅವರ ಹಿಂಬಾಲಕರಿಗೆ ವಿಶೇಷ ಆದ್ಯತೆಯನ್ನ ಕೊಡಲಾಗುತ್ತೆ ಇದನ್ನ ಮಾಡೋದ್ರ ಬದಲು ಅವ್ರ ವಾಹನಗಳನ್ನೇ ಬಿಟ್ಬಿಟ್ಟಿದ್ರೆ ಇನ್ನೂ ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ವಾ ಒಟ್ಟಿನಲ್ಲಿ ಅವ್ರನ್ನ ಮೆಚ್ಚಿಸ್ಬೇಕಲ್ವಾ ನೀವುಗಳು ಈ ರೀತಿಯಾಗ ಜನರಿಗೆ ಮಾತ್ರ ನಿಯಮಗಳನ್ನ ಹೇರ್ತೀರಿ ಜನರು ಬರದೇ ಇರೋ ಹಾಗೆ ತಡಿತೀರಿ
ಜನರು ದೇವರನ್ನ ದೇವರಿಂದಲೂ ಜನರನ್ನ ಅಂತರವಾಗಿರ್ತೀರಿ ಎಲ್ಲಾ ವಿಷಯದಲ್ಲೂ ಜನರನ್ನ ದೂರ ಇಡೋ ಕೆಲಸವನ್ನ ಮಾಡ್ತೀರಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಕೋವಿಡ್ ನಿಯಮ ಇವರಿಗೆ ಯಾವ ನಿಯಮ ಇದನ್ನ ಯಾರು ಕೇಳೋರು ನಾವು ಇಲ್ಲ ನಾವು ಯಾವತ್ತೂ ಕಂಟ್ರೋಲ್ ಮಾಡ್ತಿದ್ದಾರೆ ಇಲ್ಲ ಅಂತಕಂತ ಅದನ್ನ ಎಲ್ಲ ಕೂಡ ನೋಡ್ತೀವಿ ಬಿಳಿಗಿರಿ ರಂಗನ ಬೆಟ್ಟ ನೋಡಿದ್ದೇವೆ ಇಲ್ಲಿ ನೋಡಿದ್ದೇವೆ ಇನ್ನೊಂದು ಸರ್ ಬಂದಾಗ ಮಲೆ ಮಧೇಶ್ವರ ಬೆಟ್ಟ ನೋಡ್ತೇವೆ ನಮಗೆ ಉಸ್ತುವಾರಿ ಸಚಿವರಿಗೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ನಾವು ನೋಡ್ತೇವೆ ಏನು ಇವತ್ತು ಇದಿದೆ ಅದು ಏನು ಮಾಡ್ತಿದ್ದಾರೆ ಅಂತಕಂತದನ್ನ ವೀಕ್ಷಣೆ ಮಾಡ್ತೀವಿ ಇನ್ಸ್ಪೆಕ್ಷನ್ ಮಾಡ್ತೀವಿ ಕಾರ್ಯಕರ್ತ ಯಾರು ಇಲ್ಲ ಎಂಎಲ್ಎಗಳು ಇದ್ದು ನಾವಿದ್ದು ನಮ್ಮ ಪಿಎಗಳು ಯಾವ ಕಾರ್ಯಕರ್ತರು ಇಲ್ಲ ಇವರೇ ಯಾವ ಕಾರ್ಯಕರ್ತರು ಇಲ್ಲ ನಾನು ನಮ್ಮ ಸ್ಪೆಷಲ್ ಆಫೀಸರ್ಸ್ ಇಬ್ಬರಿದ್ದು ಅಷ್ಟೇನೆ ಶಾಸಕರಿದ್ದರು ಅಷ್ಟೇ ಹೊರತುಪಡಿಸಿದ್ರೆ ಏನಿಲ್ಲ ಅಲ್ಲಿ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವಾಹನಗಳು ಹೋಯ್ತು ಅರಣ್ಯ ಇಲಾಖೆಯ ವಾಹನದಲ್ಲಿ ಎಷ್ಟು ಮಂದಿ ಹೋದ್ರು ಅವರು ಕಾರ್ಯಕರ್ತರಲ್ಲ ಶಾಸಕರು ಏನು ಚಾಮರಾಜನಗರಕ್ಕೆ 28 ಜನ ಶಾಸಕರು ಇದ್ದಾರಾ ಏನು ಮಾತಾಡ್ತಾರೆ ಸೋಮಶೇಖರ್ ಅವರು ಎಲ್ಲದರಲ್ಲೂ ಕೂಡ ಸಮರ್ಥನೆ ಅವರಿಗೆ ಯಾವುದೇ ನಿಯಮಗಳು ಇಲ್ಲವಂತೆ ಹಾಕೊಂಡ್ರಲ್ಲ ಅವರೇ ಆಂಟಿಸಿಪೇಟರಿ ಬೇಲ್ನ ಯಾರು ಕೂಡ ಕೇಳೋ ಹಾಗಿಲ್ಲ ಅವ್ರಿಗೆ ಸ್ಪೆಷಲ್ ಪರ್ಮಿಷನ್ ಇದೆ ಅವ್ರನ್ನ ಯಾರು ಕೇಳೋ ಹಾಗಿಲ್ಲ ಈಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ವಿಜಯ್ ಎಸ್ಟಿ ಸೋಮಶೇಖರ್ ಅವರು ಜಿಲ್ಲಾ ಕೋವಿಡ್ ಉಸ್ತುವಾರಿ ಸಚಿವರು ಕೋವಿಡ್ ನಿಯಮಗಳನ್ನು ಅವರೇ ಪಾಲನೆ ಮಾಡದೇ ಇದ್ದಾಗ ಕೋವಿಡ್ ವಿಷಯದಲ್ಲಿ ಜಿಲ್ಲೆ ಉದ್ಧಾರ ಆದಂಗೆನೆ ಹೌದು ದಿವ್ಯ ಜ್ಯೋತಿ ಇಂದು ಸೋಮಶೇಖರ್ ಅವರು ಹಿಮ್ಮದ್ಗುಪ್ಪಸ್ವಾಮಿ ಬೆಟ್ಟಕ್ಕೆ ಬಂದಿದ್ರು ಆ ವೇಳೆ ಚಾಮರಾಜನಗರದಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಿದೆ ಯಾರು ಕೂಡ ಹೋಗ್ಬಾರ್ದು ಅಂತ ಒಂದು ನಿಯಮ ಇರ್ತಕ್ಕಂಥದ್ದು ಆದ್ರೂ ಕೂಡ ನಿಯಮಗಳನ್ನ ಉಲ್ಲಂಘನೆ ಮಾಡೋದ್ರ ಮೂಲಕವಾಗಿ ಕೋವಿಡ್ ಉಸ್ತುವಾರಿಯನ್ನ ಒತ್ತಿರ್ತಕ್ಕಂತ ಸಚಿವರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರೇ ಉಲ್ಲಂಘನೆ ಮುಂದಾದ್ರು ಅಂತ ಹೇಳ್ಬೋದು ಈ ಬಗ್ಗೆ ಕೇಳದಂತ ಸಂದರ್ಭದಲ್ಲಿ ನಾನು ಉಸ್ತುವಾರಿ ಸಚಿವ ಇದ್ದೀನಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಏನು ಅಂತ ಒಂದು ಪರಿಶೀಲನೆ ಮಾಡ್ಲಿಕ್ಕೆ ಹೋಗಿದ್ದೆ ಈ ವೇಳೆ ನನ್ನೊಟ್ಟಿಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ಬಂದಿದ್ರು ನಮ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹೋಗ್ಬಾರ್ದು ಅಂತ ಒಂದು ಆದೇಶವನ್ನು ಕೂಡ ಹೊರತಿರ್ತಕ್ಕಂಥದ್ದು ಪ್ರೇಕ್ಷಣಿಕ ಸ್ಥಳ ಇರ್ಬೋದು ಮತ್ತೆ ದೇವಸ್ಥಾನಗಳಿರ್ಬೋದು ಎಲ್ಲ ಕೂಡ ಬಂದಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಅದೆಲ್ಲ ರೂಲ್ಸ್ ಗಳನ್ನ ಉಲ್ಲಂಘನೆ ಮಾಡೋದ್ರ ಮೂಲಕವಾಗಿ ಅದು ಕೋವಿಡ್ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರೇ ಉಲ್ಲಂಘನೆಯನ್ನ ಮಾಡೋದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಈ ವೇಳೆ ಆ ಸ್ಥಳೀಯ ಕಾರ್ಯಕರ್ತರು ಕೂಡ ಅವರೊಟ್ಟಿಗೆ ಒಂದು ಅದು ಅರಣ್ಯ ಇಲಾಖೆ ಗೀರ್ನಲ್ಲೇ ಹೋಗ್ತಕ್ಕಂಥದ್ದು ದೃಶ್ಯಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಆದ್ರೂ ಕೂಡ ಸಚಿವರು ಈ ಬಗ್ಗೆ ಮೌನ ವಹಿಸ್ತಾರೆ ಹೊರತು ಮತ್ತೆ ಸಮರ್ಥನೆಯನ್ನ ಮಾಡ್ಕೊಳ್ಳುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ತಪ್ಪನ್ನು ಒಪ್ಕೊಳ್ತಕ್ಕಂತ ಒಂದು ಕೆಲಸಕ್ಕೆ ಮಾತ್ರ ಮುಂದಾಗ್ತಿಲ್ಲ ಅಂತ ಹೇಳ್ಬೋದು ದಿವ್ಯಜ್ಯೋತಿ ಇದೊಂಥರ ಸ್ವಾಮಿ ಕಾರ್ಯ ಸ್ವಕಾರ್ಯ ಆದಂಗ ಆಯ್ತು ಎನಿವೇಸ್ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ ಸದ್ಯ ನೋಡೋರ ಕಣ್ಣಿಗೆ ನಾನು ನಿಯಮ ಪಾಲನೆ ಆಗ್ತಾ ಇದೆಯಾ ಇಲ್ವಾ ಅಂತ ಅಧಿಕಾರಿಗಳು ನೋಡ್ಕೊಳ್ಳಲ್ಲ ಆ ಕಾರಣ ಖುದ್ದು ಫೀಲ್ಡ್ ಆಫೀಸರ್ ತರ ನಾನು ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ